ಹಾಯ್ ಎವ್ರಿ ಒನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ SSP ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಅಪ್ಡೇಟ್ ಏನಂತ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋ ಇಷ್ಟ ಆದ ಒಂದು ಲೈಕ್ನ ಮಾಡಿ. ಆಯ್ತಾ, ಲೈಕು ಬನ್ನಿ, ವಿಡಿಯೋನ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಇವತ್ತಿನ ಮೇನ್ ಅಪ್ಡೇಟ್ ಬಂದುಬಿಟ್ಟು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ SSP ಆಫೀಸ್ ಮುಂದೆ. ಏನಂದರೆ, ನಮಗಿನ್ನು ಸ್ಕಾಲರ್ಶಿಪ್ ಬಂದಿಲ್ಲ, ಬೇಗ ಸ್ಯಾಂಕ್ಷನ್ ಮಾಡಿ, ನಾವು ವೇಟ್ ಮಾಡ್ತಿದ್ದೀವಿ. ನಮಗೆ ಸ್ಕಾಲರ್ಶಿಪ್ ಬಂದಿದೆ ಅಂತ ಪ್ರೊಟೆಸ್ಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ. ಅದ್ರ ಬಗ್ಗೆ ಕೂಡ ಪೇಪರಲ್ಲಿ ಬರದೇ ಆಗಿದ್ದೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಅದ್ರ ಜೊತೆ ಮಾನ್ಯ ಸಚಿವರು, ಮಾನ್ಯ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ ಸರ್ ಅವರು ರಿಪ್ಲೈ ಮಾಡಿದ್ದರು. ಏನಂದರೆ, ಮಾಧ್ಯಮದಲ್ಲಿ ಬಂದು ಇನ್ನು ಸ್ಯಾಂಕ್ಷನ್ ಮಾಡ್ತೀವಿ OBC ಮತ್ತು SC ST ವಿದ್ಯಾರ್ಥಿಗಳಿಗೆ ಇನ್ನೂ ಭಾಗಿರೋ ಮತವನ್ನು ಸ್ಯಾಂಕ್ಷನ್ ಮಾಡ್ತೀವಿ. ಮತ್ತು ಬಂದುಬಿಟ್ಟು ವಿದ್ಯಾರ್ಥಿಗಳಿಗೆ ಏನಂದರೆ, ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೇನು ಕೂಡ ಎರಡಂತಲೇ ಸ್ಯಾಂಕ್ಷನ್ ಮಾಡ್ತೀವಿ. ಮೊದಲನೇ ಅಂತ ಎರಡನೇ ಅಂತ ಹೇಳಿದ್ರು. ಬಟ್ ವಿದ್ಯಾರ್ಥಿಗಳು ತಾಳ್ಮೆಯಿಂದ ವೇಟ್ ಮಾಡಬೇಕಾಗುತ್ತೆ, ಯಾವುದೇ ಒಂದು ಗೊಂದಲಕ್ಕೆ ಈಡಾಗಬಾರ್ದು. ಅವರು ಹೇಳಿದರೆ ಸ್ಯಾಂಕ್ಷನ್ ಮಾಡ್ತೀವಿ ಅಂತ. ಇನ್ ಕೇಸ್ ಲೇಟ್ ಮಾಡಿದ್ರು ವೇಟ್ ಮಾಡಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ಇನ್ ಕೇಸ್ ನಿಮ್ದು ಇನ್ನೂ ಕೂಡ ಆಧಾರ್ ಶೇಡಿಂಗ್ ಪ್ರೋಗ್ರಾಮು, ನಾರ್ಮಲ್ ಪ್ರೋಗ್ರಾಮು, ತಾಲೂಕು ಆಫೀಸರ್ ವೆರಿಫಿಕೇಶನ್ ಆಗಿಲ್ಲ ಅಂದರೆ ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ತಾಲೂಕು ಆಫೀಸರ್ ವೆರಿಫಿಕೇಶನ್ ಬಂದುಬಿಟ್ಟು ಯಾರಿಗೆ ಅಂದರೆ, ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ, ಇನ್ನೂ ಕೂಡ ಡಾಟಾವನ್ನು ಕೊಟ್ಟಿಲ್ಲ ಅಂತ ಮುಂಚೆ ಕೂಡ ಹೇಳಿದರು. ಜಸ್ಟ್ ಅವ್ರು ಚೆಕ್ಔಟ್ ಮಾಡ್ಕೋಬೇಕಾಗುತ್ತೆ. ಏನೇ ವಿದ್ಯಾರ್ಥಿಗಳು ವೇಟ್ ಮಾಡಬೇಕಾಗುತ್ತೆ. ಮೇನ್ ಬಂದುಬಿಟ್ಟು ಮೇಂಟೆನೆನ್ಸ್ ಅಮೌಂಟ್. ಮೇಂಟೆನೆನ್ಸ್ ಅಮೌಂಟ್ಗೆ ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ. ಮೇಂಟೆನೆನ್ಸ್ ಅಮೌಂಟ್ ಬಗ್ಗೆ ಏನಂದರೆ, ಮಾನ್ಯ ಸಚಿವರು ಕೂಡ ಏನು ಮಾತಾಡಿಲ್ಲ, ಒಟ್ಟಿಗೆ ಬಾಕಿ ಇರೋ ಮತ ಸ್ಯಾಂಕ್ಷನ್ ಮಾಡಿದ್ದಾರೆ. ಆ ಬಾಕಿ ಇರೋದ್ರಲ್ಲಿ ಮೇಂಟೆನೆನ್ಸ್ ಅಮೌಂಟ್ ಕೂಡ ಇದೆ ಇಲ್ವ ಅಂತ ಕನ್ಫರ್ಮೇಷನ್ ಇಲ್ಲ. ಯಾಕಂದರೆ, ಈಗ ಇವರು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ, ದುಡ್ಡಿಲ್ಲ ನಾವು ಸ್ಯಾಂಕ್ಷನ್ ಮಾಡ್ತೀವಿ ಅಂತಿದ್ದಾರೆ. ಮೆಂಟೆನೆನ್ಸ್ ಅಮೌಂಟ್ ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ, ಬಟ್ SC ST ವಿದ್ಯಾರ್ಥಿಗಳಿಗೆ ಅಂತೂ ಮೆಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿ ಕೂಡ ಬರ್ತಾ ಇದೆ, ಬಂದು ಇದೆ. ಬಟ್ OBC ಕೂಡ ಸ್ಯಾಂಕ್ಷನ್ ಆಗಿಲ್ಲ, ಬಟ್ ಕನ್ಫರ್ಮೇಷನ್ ಇಲ್ಲ ಏನಾಗುತ್ತೆ ಅಂತ. ಬಟ್ ಏನು ಮಾಡಬೇಕಂದ್ರೆ, ನೀವು ವಿದ್ಯಾರ್ಥಿಗಳು ವೇಟ್ ಮಾಡಬೇಕಾಗುತ್ತೆ, ಯಾವುದೇ ನಿರ್ಧಾರ ಕೈಗೊಳ್ಳಬೇಡಿ. ಇನ್ನೂ ಕೂಡ ಟೈಮ್ ಇದೆ, ಇನ್ನೂ ಕೂಡ ವೇಟ್ ಮಾಡಿ, ಪಕ್ಕ ನಿಮ್ಮ ಸ್ಕಾಲರ್ಶಿಪ್ ಬರಬೇಕಾಗಿದ್ದು ಬರುತ್ತೆ. ಇನ್ ಕೇಸ್ ಎನಿ ಕ್ವೈರೀಸ್ ಕಾಂಟ್ಯಾಕ್ಟ್ ಮಾಡಿ, SSP ಕಾಂಟ್ಯಾಕ್ಟ್ ಮಾಡಿ, ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳಿಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.